ಪ್ರಜೆ ಕಾಡಿನ ಸೊಬಗೆ ನೋಡಲೆ ಪ್ರಜೆ ಕಾಡಿನ ಸೊಬಗೆ ನೋಡಲೆ ಪ್ರಜೆ ಕಾಡಿನ ಸೊಬಗೆ ನೋಡಲೆ ಪ್ರಜೆ ಕಾಡಿನ ಸೊಬಗೆ ಕಾಡಿನ ಸೊಬಗೆ ಕಡು ಹೋಗಿ ಬುದೆ ನೋಡಲೆ ಪ್ರಜೆ ಕಾಡಿನ ಸೊಬಗೆ ಕಾಡಿನ ಸೊಬಗೆ ಕಡು ಹೋಗಿ ಬುದೆ ಇಲ್ಲಿಯವರೆಗೆ ಇಂತಹ ಸೌಂದರ್ಯವನ್ನು ಕಂಡತ್ತಿಲ್ಲ. ಇನ್ನು ಮುಂದೆ ಕಾಣುವುದಕ್ಕೂ
ಸಾಧ್ಯವೇ ಇಲ್ಲ ಬಿಡು. ಸೌಂದರ್ಯ ದಿನನಿತ್ಯವೂ ಇರ್ತದೆ, ಕಾಣುವುದಕ್ಕೆ ಮನಸ್ಸು ಕಣ್ಣು ಬೇಕಲ್ಲ. ಅದೇ ನಾನು ಇಷ್ಟೆಲ್ಲ ನೋಡಿ ಖುಷಿ ಪಡ್ತಾ ಇದ್ದೇನೆ, ಸಂತೋಷದಿಂದ ಕುಣಿದಾಡ್ತಾ ಇದ್ದೇನೆ. ಸರಸನಯನ ಸೌಗಂಧಿ ಗಮವಿರುವ ಸೀತಾಳೆ, ಯಮಲೋಕ ಇದು ಶೈಲಿ ಕಾಲನೂರು.
ಅಂತಕನಾಲಯ ಇತ್ಯಾದಿಯಾಗಿ ನನ್ನ ಸಂಬೋಧಿಸಿದ್ದಾರೆ. ಶೈವಿನಿ ಪಟ್ಟಣದ ಒಡೆಯ ಯಮಧರ್ಮ ಚಿತ್ರಗುಪ್ತ ಲೋಕ ಮುಖದಲ್ಲಿ ಯಮ ಭಯಂಕರವೆನಿಸಿಕೊಂಡವ ನನ್ನ ಕರ್ತವ್ಯದಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಷ್ಕರುಣೆಯು. ಹಾಗೆ ಯಾರ ಕುರಿತಾಗಿ ವರವನ್ನ ಹೊಂದಿದವನು ಅಲ್ಲವೇ ಅಲ್ಲ. ನನ್ನ ಕುರಿತಾಗಿ ಲೋಕ ತಿಳಿದದ್ದು ಹೇಗೆ? ಯಮ ಪ್ರತ್ಯಕ್ಷವಾಗಿ ಮೃತ್ಯು ಎನ್ನುವ ಹಾಗೆ ಈ ಯಮನ ನಿಯಮ ಏನು? ಲೋಕಮುಖದಲ್ಲಿ ನಾನು ಭಯಂಕರ ಎನಿಸಿಕೊಂಡರೂ ಸಹ ನಮ್ಮ ಕರ್ತವ್ಯ ಪರಿಪಾಲನೆಯಲ್ಲಿ ಯಮ ಧರ್ಮರಾಯ ಅಂತಲೇ ಕರೆಸಿಕೊಂಡವ ನಾನು. ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಜೀವರಾಶಿಗಳು ಆಯು ಪ್ರಮಾಣ ಕಳೆದು ಪತಿಸಿರುವಂತಹ ಸಂದರ್ಭ ಅಸುಖಗಳನ್ನು ಕಳೆದುಕೊಂಡಂತ ಅವರು ಶವವಾಗಿ ಪರಿಣಮಿಸುತ್ತಾರೆ. ಯಾವುದು ಶವ ಎನಿಸಿ